ಮ್ಯಾಚ್ ತರ ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ಜೆ ಡಿ ಎಸ್ ಮತ್ತು ಬಿಜೆಪಿ. ಅವಾಗ ಇದೇ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಇಪ್ಪತ್ತು ತಿಂಗಳಾದ ನಂತರ. ಮತ್ತು ಇದೇ ಯಡಿಯೂರಪ್ಪನವರು ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗ ಈ ಕುಮಾರಸ್ವಾಮಿ ಅವರನ್ನ ಇವರು ಅಧಿಕಾರಿಗಿನ ಕೆಳಗಿಳಿಸಿದ್ರು ಕೆಳಗಿಳಿಸಿದ್ರು. ಆದ್ರೂ ಇವತ್ತು ಒಗ್ಗಟ್ಟಾಗಿ ಬಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆಮೇಲೆ ಯಡಿಯೂರಪ್ಪನವ್ರಿಗೇನೋ ಪುತ್ರ ಪ್ರೇಮ ವಿಜೇಂದ್ರ ಮ್ಯಾಗ್, ಇದೇ ನಮ್ಮ ಎತ್ತಾಳವ್ರು ಹೇಳಿದ್ದಾರೆ. ನಮ್ಮ ಜಿಲ್ಲೆ ಒಬ್ಬ ಶಾಸಕರು ನಗರ ಶಾಸಕರು ಎತ್ತಾಳವ್ರು ಹೇಳಿದ್ದಾರೆ, ಇವತ್ತು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಮಾರಿಷಸ್ ನಲ್ಲಿ ಹೋಗಿ ಅಕ್ರಮವಾಗಿ 10,000 ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ ಅಂತ ಹೇಳಿ. ಮತ್ತೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಕೊರೋನಾದಲ್ಲಿ ಸುಮಾರು 2,000 ಕೋಟಿಗಿಂತ ದೊಡ್ಡ ಹಗರಣ ನಾವು ಇವತ್ತು ನಾವು ಅದನ್ನೇ ಮಾಡೋದಲ್ಲ, ಇದು ಅವರ ಪಕ್ಷದ ಒಬ್ಬ ಶಾಸಕರೇ ಇವತ್ತು ಹೇಳಿದ್ದಾರೆ ಅದನ್ನು. ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಕೊರೋನಾದಲ್ಲಿ ಯಾವತ್ತು ಕೂಡ ಜನ ಸಾವು ಬದುಕಿನ ಹೋರಾಟ ಮಾಡಿದಲ್ಲಿ ಸುಮಾರು 2,000 ಕೋಟಿ ರೂಪಾಯಿ ಸುಧಾಕರ್ ಅನ್ನೋ ಒಬ್ಬ ಸಚಿವರು ಈಗ ಸಾಂಸದರಾಗಿದ್ದಾರೆ. ಎಲ್ಲಾ ಬೆಡ್ ನಲ್ಲೂ ಬಿಡ್ಲಿಲ್ಲ, ರೆಮಿಡಿಸೋರ್ ಇಂಜೆಕ್ಷನ್ ನಾಗೂ ಬಿಡ್ಲಿಲ್ಲ, ಮಾಸ್ಕ್ ನಾಗೂ ಬಿಡ್ಲಿಲ್ಲ, ಪಿಪಿಪಿ ನಲ್ಲಿ ಬಿಡ್ಲಿಲ್ಲ, ಎಲ್ಲದ್ರಲ್ಲಿ ಹಣ ಲೂಟಿ ಮಾಡಿ ಇವತ್ತು ಸಹ ಒಂದು ದೊಡ್ಡ ಅನ್ಯಾಯವನ್ನು ಅವತ್ತು ಸಹ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಮಾಡಿದ್ದಾರೆ. ಅದೇ ರೀತಿ ಭೋವಿ ಹಗರಣ